ಎಸ್. ಧ್ರುವ ಸರ್ಜಾ, ಅರ್ಜುನ್ ಸರ್ಜಾ ಅವರು ಕೂಡ ಬರ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ. ನೋಡಿ, ಎಲ್ಲಿ ಯಾವ್ಯಾವ ಮನೋಹರ್ಜಿ, ಹೌದು, ಯಾವ್ಯಾವ ಕ್ಷೇತ್ರದಿಂದ, ಇಂಡಸ್ಟ್ರಿಯಿಂದ, ಒಂದೇ ಈ ಒಂದು ಫಿಲ್ಮು ಪಾಲಿಟಿಕ್ಸು ಅಂತ ಅಲ್ಲ, ಎಲ್ಲ ಫೀಲ್ಡಿನ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಹೇಗೆ ಅದು ಸಾಧ್ಯ ಅಂತ, ಆ ರೀತಿ ಸ್ನೇಹವನ್ನು, ವಿಶ್ವಾಸವನ್ನು ಸಂಪಾದನೆ ಮಾಡೋದು ಹೇಗೆ ಸಾಧ್ಯ? ಅದು ಅವರ ವರ್ಚಸ್ಸು ಅದಿದೆ. ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಾಲಿಟೀಸ್ ಇನ್ ಹಿಮ್. ಈ ಡಿಡ್ ನಾಟ್ ಜಸ್ಟ್ ಲುಕ್ ಅಟ್ ಇಸ್ ಓನ್ಲಿ ನಾನು ಚಿತ್ರರಂಗ, ಬರೀ ನಾನು ಚಿತ್ರರಂಗಕ್ಕೆ ಸೀಮಿತವಾಗಿರಬೇಕು ಅಂತ ಯೋಚನೆ ಮಾಡಲಿಲ್ಲ. ಅಥವಾ ನಾನೊಬ್ಬ ಎಮ್ ಎಲ್ ಎ ಆಗಿದ್ದೆ ಅಥವಾ ನಾನೊಬ್ಬ ಎಮ್ ಪಿ ಆಗಿದ್ದೀನಿ, ನನ್ನ ಕ್ಷೇತ್ರ ಮಂಡ್ಯ ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿರಬೇಕು ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ಈವೆಂಟ್ ಬಿಯಾಂಡ್ ದಟ್ ಆ್ಯಂಡ್ ಈ ಡೆವಲಪ್ಡ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಥ್ರೂ ದೋಸ್ ಕಾಂಟ್ಯಾಕ್ಟ್ಸ್ ಫ್ರಮ್ ದ ಫಿಲಮ್ ಕಾಂಟ್ಯಾಕ್ಟ್ಸಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯಾವ ರೀತಿ ಅದು ಉಪಕಾರ ಆಗ್ಬೋದು, ಯಾವ ರೀತಿ ಅದು ಬೆಳವಣಿಗೆ ಸಹಕಾರಿ ಆಗೋಬೋದು ಅನ್ನೋದನ್ನು ಅವ್ರು ಯೋಚನೆ ಮಾಡಿದ್ರು. ಅದೇ ರೀತಿ ಬೇರೆ ರಾಜಕೀಯ ನಾಯಕರ ಜೊತೆಯೂ ಅಷ್ಟೇ, ರಾಜ್ಯದ ಹಿತಕ್ಕೆ ಅದು ಯಾವ ರೀತಿ ಅದು ಸಹಕಾರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಿದ್ರು. ಆದ್ದರಿಂದಲೇ ಅವರು ಈ ಒಂದು ಮಟ್ಟಕ್ಕೆ ಅವ್ರ ವರ್ಚಸ್ಸು ಬೆಳೆದಿದೆ ಅಂದರೆ ತಪ್ಪಾಗಲಾರ್ದು. ಖಂಡಿತ ಖಂಡಿತ ಖಂಡಿತ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅರ್ಜುನ್ ಸರ್ಜಾ ಅವರು ಯಾವ ರೀತಿ ಭಾವುಕರಾಗಿದ್ದಾರೆ. ಎಸ್, ಬಂದಂಥ ಪ್ರತಿಯೊಬ್ಬರು ಮೇರು ನಟರು ಕೂಡ ಅಂಬರೀಷ್ ಅವರನ್ನು ನೆನೆದು ಭಾವುಕರಾಗಿದ್ದಾರೆ. ರಜನಿಕಾಂತ್ ಹೇಗೆ ಕಣ್ಣೀರಿಟ್ಟು ನೋಡಿದ್ದೀವಿ, ಮೋಹನ್ ಬಾಬು ಅವರು ಬಿಕ್ಕಿ ಬಿಕ್ಕಿ ಅತ್ತಂಥ ದೃಶ್ಯವನ್ನು ನಾವು ಗಮನಿಸಿದ್ದೀವಿ. ಇನ್ನು ಚಿರಂಜೀವಿಯವರು ಕೂಡ ಭಾವುಕರಾಗಿರುವ ಸನ್ನಿವೇಶವನ್ನು ನಾವು ಗಮನಿಸಿದ್ದೀವಿ. ಎಲ್ಲಿಂದ ಎಲ್ಲಿಯ ಸಂಬಂಧ ಅಂತ, ಆ ಮಟ್ಟಕ್ಕೆ ಅವರು ನೋವು ಅನುಭವಿಸುವಷ್ಟು ಅಂಥ ಒಂದು ಗಾಢವಾದ ಸಂಬಂಧವನ್ನು ಬೆಳೆಸ್ಕೊಂಡಿದ್ರು ಅಂತಂದರೆ ಅದೊಂದು ನಿಜಕ್ಕೂ ಅದ್ಭುತನೇ ಬಂತು. ಬಟ್ ಆವಾಗಲೂ ನಾವು ಇವರ ಒಂದು ಹಿರಿತನ ನಾವು ನೋಡ್ತೀವಿ. ಎಂದಿಗೂ ರಮ್ಯಾಕೆನಾಗಿ ಟೀಕ್ಸೋದಾಗಲಿ ಅದು ಮಾಡೋದಾಗಲಿ ಯಾವತ್ತೂ ಮಾಡಲಿಲ್ಲ. ಈಸ್ ಟು ರಿಮೈನ್ ಸೈಲೆಂಟ್ ಆ್ಯಂಡ್ ಅಟ್ ದ ಮೋಸ್ಟ್ ಈಸ್ ಟು ವಿಡ್ರಾ ಹಿಮ್ಸೆಲ್ಫ್. ಆ ರೀತಿ ಒಂದು ಹೈ ಕ್ವಾಲಿಟಿ ಅದನ್ನು ಯಾವತ್ತೂ ತನ್ನ ಒಂದು ಸ್ವಾಭಿಮಾನಕ್ಕೆ ತನ್ನ ಒಂದು ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಅವರು ಉಪಯೋಗಿಸಲಿಲ್ಲ. ಅವ್ರದ್ದೇ ಪಕ್ಷದ ಒಂದು ಇನ್ನೊಬ್ಬ ಮೇಧಾವಿ, ಇನ್ನೊಬ್ಬ ಪಾಲಿಟಿಷಿಯನ್ ಇದ್ದರೂ ಸಹ ಅದನ್ನು ಅವ್ರು ಎಂದೂ ಮಾಡಿಕೊಳ್ಳಲಿಲ್ಲ.